नमस्कार सोनी नाइन न्यूज के स्वागत नानु सोनिका सोनी नाइन न्यूज बीदर सुद्दिवाहिनी वीक्षक एनएचटी केबल ऑपरेटर बीदर जिले सेरिदंते नाडिन समस्त जनतेगे सोनी नाइन न्यूज सुद्दिवाहिनी व्यवस्थापक संपादक देवेंद्र आर रामचंद्र सोनी युगादि गोडी पाडवा हब्बद शुभाशयगळु कोरिदारे। मोदलिगे मुख्यांशगळु चैत्र नवरात्रि निमित्त बेनिकेरी ग्रामद महिषासुर मर्दिनी देवालयदल्लि प्रथम बारिगे देवी घट स्थापने कर्नाटक राज्य बीदर जिला पोलिस कवायत मैदानदल्लि पोलिस ध्वज दिनाचरणे आचरणे माडलायितु। जिला विमे अधिकारी राजशेखर गौड़े अमानतु आदेश हिंपडेयलु ओत्तायिसि प्रतिभटने नडेसिद कर्नाटक राज्य सरकारी एससी एसटी नौकर समन्वय जिला समिति ಮನೆಗಳಲ್ಲಿ ಕಳ್ಳತನ ಮಾಡಿದವನ ಬಂಧನ ಒಂದು ಕೆಜಿ ಚಿನ್ನ ಪತ್ತೆ ಮಾಡಲಾಗಿದೆ। ಪೊಲೀಸರು ತಾಧಿಕಾರಿ ಕಿಶೋರ್ ಬಾಬು ಆಸ್ತಿಗಾಗಿ ಚಿಕ್ಕಪ್ಪನನ್ನು ಕೀಡಿಸಿ ಹಲ್ಲೆ ಮಾಡಿದ ಶಮ್ಮುದೀನ್ ವಿರುದ್ಧ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಹಲ್ಲೆಗೊಳಗಾದ ವ್ಯಕ್ತಿ ಜಬ್ಬರ್ ಅಲಿ ಸುಲೈಮಾನ್ ಹೇಳಿಕೆ। ಸುದ್ದಿಯ ವಿವರಗಳು ಬೆನಗರಿ ಗ್ರಾಮದ ಮಾತಾ ಮಹಿಷಾಸುರ ಮರ್ದಿನಿ ದೇವಸ್ಥಾನದಲ್ಲಿ ಘಟ ಸ್ಥಾಪನೆ ಆಗಿದ್ದು ಪ್ರಥಮವಾಗಿ ನಮ್ಮ ದೇವಸ್ಥಾನದಲ್ಲಿ ಪ್ರಥಮ ಬಾರಿಗೆ ಆಯೋಜಿಸಲಾಗಿದೆ ಎಂದು ದೇವಸ್ಥಾನದ ಅಧ್ಯಕ್ಷರ ಅಶೋಕ್ ಚವಣ ಹೇಳಿದರು। ಈ ಯುಗಾದಿ ಗುಡಿ ಪಾಡುವ ಹಬ್ಬದಂದು ಹೊಸ ಪಂಚಾಂಗವನ್ನು ನೋಡಲಾಗುತ್ತದೆ। ಪಂಚಾಂಗದ ಪ್ರಕಾರ ಶನಿಯು ಬೆಳಗ್ಗೆ ಉಂಗುರ ತೊಟ್ಟು ಬಂದಿದ್ದಾನೆ। ಈ ವರ್ಷ ಮಳೆ ಕಡಿಮೆ ಬೀಳುತ್ತದೆ ಎಂದು ಪಂಚಾಂಗ ತಿಳಿಸಿದೆ। ದೇವಸ್ಥಾನದ ಅಧ್ಯಕ್ಷ ಅಶೋಕ್ ಚವಣವರು ಮಾತನಾಡಿ ವರ್ಷದಲ್ಲಿ ಎರಡು ನವರಾತ್ರಿಗಳು ಬರುತ್ತವೆ। ಒಂದು ಚೈತ್ರ ನವರಾತ್ರಿ ಮತ್ತೊಂದು ಗೈರಿ ನವರಾತ್ರಿ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ಘಟ ಸ್ಥಾಪನೆಯನ್ನು ಹಮ್ಮಿಕೊಳ್ಳಲಾಗಿದೆ। ವಿಧಿವಿಧಾನಗಳ ಪ್ರಕಾರ ದೇವಿಗೆ ಅಭಿಷೇಕ ಮಹಾಮಂಗಳಾರತಿ ಹಾಗೂ ದೇವ ಸಾನ್ನಿಧ್ಯಗಳಿಂದ ಘಟ ಸ್ಥಾಪನೆ ಮಾಡಲಾಯಿತು। ಲೋಕ ಕಲ್ಯಾಣಕ್ಕಾಗಿ ಅಲ್ಲದೆ ರೈತರು ಬೆಳೆದಿರುವಂತಹ ಬೆಳೆಗಳಿಗೆ ಒಳ್ಳೆ ರೀತಿಯಿಂದ ಮಳೆ ಆಗಲಿ ಎಂಬುದು ಪ್ರಾರ್ಥನೆ ಮಾಡಿದರು। ಯುಗಾದಿ ಗೂಡಿ ಪಾಡವ ಗೌರಿ ನವರಾತ್ರಿ ನಿಮಿತ್ತ 10 ದಿವಸಗಳ ಕಾಲ ಘಟ ಸ್ಥಾಪನೆ ಮಾಡಲಾಗುತ್ತದೆ। ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿ ದರ್ಶನ ಪಡೆದುಕೊಳ್ಳಬೇಕು ಎಂದು ವಿನಂತಿಸಿದರು। ಬಳಿಕ ದೇವಸ್ಥಾನದ ಗೈರಾಧ್ಯಕ್ಷರಾದ ರಾಜಕುಮಾರ್ ಅಗ್ರವಾಲ್ ಅವರು ಮಾತನಾಡಿ ಯುಗಾದಿ ಗೌಡಿ ಪಾಡವ ಹಬ್ಬದ ಶುಭಾಶಯಗಳು। ಪ್ರತಿಮಾ ಬಾರಿಗೆ ಚೈತ್ರ ನವರಾತ್ರಿಯನ್ನು ದೇವಾಲಯದಲ್ಲಿ ಘಟ ಸ್ಥಾಪನೆ ಮಾಡುವ ಮೂಲಕ ಹಬ್ಬವನ್ನು ಆಚರಣೆ ಮಾಡಲಾಗಿದೆ ಎಂದರು। ಬಳಿಕ ಬಾಲಾಜಿ ಚವಣ ಅವರು ಮಾತನಾಡಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷವನ್ನು ಯುಗಾದಿ ಗೌಡಿ ಪಾಡವ ಹಬ್ಬದಂದು ಆಚರಿಸುತ್ತೇವೆ। ಇವತ್ತು ಚೈತ್ರ ನವರಾತ್ರಿಯ ಪ್ರಯುಕ್ತ ನಾವೆಲ್ಲರೂ ಜೊತೆಗೂಡಿ ಮೊದಲ ಬಾರಿಗೆ ದೇವಿಯ ಘಟ ಸ್ಥಾಪನೆಯನ್ನು ಮಾಡಿದ್ದೇವೆ। 10 ದಿನಗಳ ಕಾಲ ದೇವಿಯನ್ನು ವಿಶೇಷವಾಗಿ ಅರ್ಚನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತದೆ। ಬೀದರ್ ಹಾಗೂ ಗ್ರಾಮದ ಎಲ್ಲ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾಗಬೇಕು ಎಂದರು। ಬಳಿಕ ವಾಮನರಾವ್ ಚೌಹಾಣ್ ಅವರು ಮಾತನಾಡಿ ಯುಗಾದಿ ಹಬ್ಬ ದಿನದಂದು ಈ ಶುಭ ಕಾರ್ಯವನ್ನು ನೆರವೇರಿಸಿದರು। ಚೈತ್ರ ನವರಾತ್ರಿ ಆರಂಭ ಮಾಡಿ ಇಲ್ಲಿ ಘಟ ಸ್ಥಾಪನೆ ಮಾಡಿ ಅದಕ್ಕೆ ಈ ನಮ್ಮ ಈ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿಯಿಂದ ಮುಂಬರುವ ಯುಗಾದಿ ಹಬ್ಬದವರೆಗೆ ಒಂದು ವರ್ಷ ಆಚರಣೆಯನ್ನು ಮಾಡಲಾಗುತ್ತದೆ ಎಂದರು। ಬಳಿಕ ಶ್ರೀಮತಿ ಕಾಲಿಂದ ಚೌಹಾಣ್ ಅವರು ಮಾತನಾಡಿ ನಮ್ಮ ಭಾಗದಲ್ಲಿ ಚೈತ್ರ ನವರಾತ್ರಿಯ ಉತ್ಸವ ಆರಂಭವಾಗಿ ಎಲ್ಲರೂ ಉಲ್ಲಾಸ ಉತ್ಸಾಹದಿಂದ ಆಚರಣೆ ಮಾಡಲಾಯಿತು। ಎಲ್ಲ ಗ್ರಾಮದ ಭಕ್ತರು ಆಗಮಿಸಿ ದೇವಿಯ ಪ್ರಸಾದ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಂದರು। ಬಳಿಕ ದೇವಸ್ಥಾನದ ಅಧ್ಯಕ್ಷ ಅಶೋಕ್ ಚೌಹಾಣ್ ದಂಪತಿಗಳು ದೇವಿಯ ಘಟ ಸ್ಥಾಪನೆ ಪೂಜೆಯನ್ನು ನೆರವೇರಿಸಿದರು। ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಅಶೋಕ್ ಚೌಹಾಣ್, ಗೌರವಾಧ್ಯಕ್ಷ ರಾಜಕುಮಾರ್ ಅಗ್ರವಾಲ್, ಉಪಾಧ್ಯಕ್ಷ ವಾಮನರಾವ್ ಚೌಹಾಣ್, ಬಾಲಾಜಿ ಚೌಹಾಣ್, ದೊಂಡಿ ಪಂತ್, ರಂಗನಾಥ್, ಶ್ರೀ ಕಿಶನ್ರಾವ್ ಚೌಹಾಣ್ ಸೇರಿದಂತೆ ಮಹಿಳೆಯರು, ಮಕ್ಕಳು, ಭಕ್ತಾದಿಗಳು ಪಾಲ್ಗೊಂಡಿದ್ದರು। Oh, my God.
ऐसा इतिहास, ये सभी चीजें, ये घर स्थापना सिर्फ उत्तर भारत में होती है, यहां कर्नाटक में दक्षिण भारत में पहली बार बेनेगली ग्राम में श्री माता महिषासुर मर्दिनी के प्रांगण में की जा रही है। तो मैं सभी भक्तों से निवेदन करता हूं कि हर भक्त यहां आए, इस घर स्थापना के अवसर पर माता का दर्शन ले और माता का आशीर्वाद लेके इस दशहरे की, इस नवरात्र की शुभकामनाएं के लिए मैं सभी भक्तों को सूचित करता हूं, रिक्वेस्ट करता हूं, अनुरोध करता हूं कि आके इस नवरात्र का दर्शन लेके लाभ उठाए। गुड़ी पाड़वा और युगादि के शुभ अवसर पर सभी भक्तों को इसकी शुभकामनाएं देता हूं। और पहली बार चैत्र नवरात्रि इस मंदिर में भव्य रूप से मनाई जा रही है, सभी से अनुरोध करता हूं कि नवरात्रि का दर्शन करके माता का आशीर्वाद प्राप्त करें। धन्यवाद। उगादि, कन्नड़ में उगादि कहते हैं, हिंदी में गुड़ी पाड़वा। आज हमारा जैसा दिसंबर 31 को ये करते हैं, जैसा हमारा हिंदू धर्म में उगादि गुड़ी पाड़वा मनाते, परंपरा से मनाते आते हैं, आज हम इसी तरह से इस परंपरा को आगे बढ़ाना चाहते हैं। आज चैत्र नवरात्रि के रात्रि का आरंभ पूजा पाठ हुए सो है, हम सब पुजारीगण सबकी तरफ से सभी भक्तजनों को निवेदन करते हैं कि ये पहली बार बेनकनली महिषासुर मर्दिनी माता के दरबार में पहली बार ये घट स्थापना हुई है, और सभी भक्तजन आके माता का दर्शन करके आप लाभ उठाए, माता का दर्शन करें, और आप सभी को इस मंदिर के तरफ से सभी को और नवरात्रि और गुड़ी पाड़वा उगादि का शुभकामनाएं बोलते हुए। नवरात्र, नवरात्र अंदरे चैत्र नवरात्र, चैत्र नवरात्र आरंभ माड़ी इले घटस्थापने वन्नु माड़िदारे, अदके ई नम्म हिंदू इदरलिंद उगादिलिंद उगादि तन ओंदु वर्ष होस वर्ष ಗಣಿಸದು ಅಂದರೆ ಇದು ಉಗಾದಿ. ಚೈತ್ರ ಘಟಸ್ಥಾಪನೆಯನ್ನು ಸ್ಥಾಪಿಸಿ ಎಲ್ಲ ಭಕ್ತಗಳಿಗೆ ವಿನಂತಿಸ್ತೀನಿ, ಇಲ್ಲಿ ಬಂದು ಆ ಘಟಸ್ಥಾಪನೆದು ದರ್ಶನ ಮಾಡಿ ನಮ್ಮ ಇಚ್ಛೆನೂ ಕಾಪಾಡಬೇಕು. ಅದಕ್ಕೆ ಎಲ್ಲರಿಗೂ ನಾನು ಮನವಿ ಮಾಡಿ ಇಲ್ಲಿ ನಂದು ಎರಡು ಮಾತು ಮುಗಿ. ಹಮಾರೇ ಯಹಾಂ ಆಜ್ ನವರಾತ್ರ ಕಾ ಉತ್ಸವ ಕಾ ಶುರುವಾತ್ ಹುವಾ, ಚೈತ್ರ ನವರಾತ್ರ ಕಾ ಯೇ ಪಹಲಿ ಬಾರ್ ಹುವಾ ಹೈ, और सब हर्षोल्लास से मना रहे हैं नवरात्रि इस साल। तो आप भी आकर इधर दर्शन लेंगे तो बहुत ही अच्छा महसूस करेंगे, क्योंकि ये पहली बार हो रहा है हमारे यहाँ। और सभी गांव के जो लोग हैं, हमारे पुजारीगण, वो सभी उत्साहित है इस पर्व को लेकर, और हम चाहते हैं कि सभी भक्तगण इधर आकर माता का आशीर्वाद ले और नवरात्र का उनको आशीर्वाद मिले। फसल के ऊपर शनि है, फसल के ऊपर शनि है, तो शनि क्या करता है, वर्षा जो है वो कम पड़ता है, मतलब पहला जो पीक आता है उसमें आपको वर्षा कम पड़ती है, धनधान्य जो भी है वो कम होता है, और चोरी डाका या ऐसे ऐसे जो भी होती है वो ज़्यादा होते हैं, लोगों में हाहाकार ज़्यादा होता है। मंत्री गुरु होने के कारण थोड़ा आगे होके 6 महीने के बाद जो मंत्री गुरु आता है 3 महीने के बाद, उसमें क्या होता है, वर्षा जो है कम प्रमाण में, अच्छा प्रमाण में आता है, धनधान्य की वृद्धि होती है, लोगों में क्या है ऐसी आती है, और क्या है वर्षा बहुत अच्छी प्रकार की आती है। खरीफ का जो स्वामी है वो शनि है, खरीफ का जो स्वामी शनि अस्तित्व में, उसमें क्या है बारिश
कम पड़ती है और कम प्रमाण में जो भी धान है वो उगता है, रोग राई इसका भय ज़्यादा रहता है और चोरों से और लोगों में ये क्या है, लोगों में जो त्रास है वो बहुत रहता है। और रस का जो अधिपति है वो चंद्र है, रस का अधिपति यानी कि दूध आता है या गन्ने का रस आता है या घी आती है या तेल आता है, इसका जो रस का जो अधिपति है वो चंद्रमा है। वो चंद्रमा क्या करता है, मुगल यानी कि बहुत प्रमाण में मिलता है क्योंकि चंद्र जो है मन का कारक है, मन का हाथों में लाना है तो चंद्र का पूजा करना चाहिए। ಪೊಲೀಸ್ ಧ್ವಜ ದಿನಾಚರಣೆ ನಿಮಿತ್ತ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಪೊಲೀಸ್ ಕವಾಯಿತು ಮೈದಾನದಲ್ಲಿ ವಿಶೇಷ ಕವಾಯಿತಿನೊಂದಿಗೆ ಪೊಲೀಸ್ ಧ್ವಜಾರೋಹಣ ಮಾಡುವ ಮೂಲಕ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ನಿವೃತ್ತ ಪಿಎಸ್ಐ ಶಿವಶಂಕರ್ ಅವರು ವಹಿಸಿ ಸಮಾಜಮುಖಿ ಸೇವೆಗಳಲ್ಲಿ ಪೊಲೀಸ್ ಸೇವೆ ಒಂದಾಗಿದೆ, ನಿಸ್ವಾರ್ಥದ ಪತ್ರಿಕೆ ಪೊಲೀಸ್ ಸೇವೆಯಾಗಿದೆ ಎಂದರು. ಪೊಲೀಸ್ ಧ್ವಜ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಒಟ್ಟು 6 ತಂಡಗಳು ಭಾಗಿಯಾಗಿದ್ದು ಸಂಪೂರ್ಣ ಕವಾಯಿತು ಉಸ್ತುವಾರಿಯನ್ನು ಸುನಿಲ್ ಕೊಡ್ಲಿ ಹಾಗೂ ಕವಾಯಿತು ಮುಖ್ಯಸ್ಥರು ಬಲ್ಲಪ್ಪ ನಂದಗಾಂವ್ ಪ್ರೊಬೇಷನರಿ ಡಿಎಸ್ಪಿ ಅವರ ನೇತೃತ್ವದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯು ನೆರವೇರಿಸಿತು. ಬಳಿಕ ನಮ್ಮ ನಿವೃತ್ತ ಪಿಎಸ್ಐ ಶಿವಶಂಕರ್ ಅವರು ಮಾತನಾಡಿ ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಪೊಲೀಸ್ ಇಲಾಖೆ ಒದಗಿಸಿಕೊಡಬೇಕು ಎಂದರು. ಬಳಿಕ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕಿಶೋರ್ ಬಾಬು ಅವರು ಮಾತನಾಡಿ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಈಗಾಗಲೇ ಹಲವರು ಲೋಕ ಕಲ್ಯಾಣಕ್ಕಾಗಿ ಹಾಗೂ ಪೊಲೀಸ್ ಫ್ರೀ ಮೆಡಿಕಲ್, ಪೊಲೀಸ್ ಫ್ರೀ ಹೆಲ್ತ್ ಚೆಕಪ್, ಯೋಗ ಕೇಂದ್ರ, ಪೊಲೀಸ್ ಕಂಪ್ಯೂಟರ್ ತರಬೇತಿ ಕೇಂದ್ರ, ಗ್ರಂಥಾಲಯ, ಪೊಲೀಸರ ಮಕ್ಕಳು ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕ ಪಡೆದ ಮಕ್ಕಳಿಗೆ ಗೌರವಿಸಿ ಸನ್ಮಾನಿಸಲಾಗುವುದು, ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ಸರ್ಕಾರದ ಯೋಜನೆಗಳ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದರು. ಬಳಿಕ ಈ ಕಾರ್ಯಕ್ರಮ ವಂದನಾರ್ಪಣೆಯನ್ನು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಘಣ್ಣನವರು ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಪಡೆದು ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಿದ್ದಾರೆ. ದಿನಾಚರಣೆ ಈ ದಿನದಲ್ಲಿ ಖಾಕಿಯಲ್ಲಿ ಕುಂಗೊಳಿಸುತ್ತಿರುವ ಬೀದರ್ ಜಿಲ್ಲಾ ಪೊಲೀಸ್ ನಿಧಾನ ನಡಿಗೆಯ ಮೂಲಕ ಕವಾಯತ್ ಪ್ರದರ್ಶನ ನೀಡಲಿರುವ ನಮ್ಮ ಹೆಮ್ಮೆಯ ಪೊಲೀಸ್ ಕುಡಿಗಳು ಶ್ರೀ ಭರತ್ ಎರಸ ಇವರ ನೇತೃತ್ವದಲ್ಲಿ ಎಲ್ಲರೂ ಚಪ್ಪಾಳೆ ಮೂಲಕ ಕೇಳಿಕೊಳ್ಳುತ್ತೇನೆ. ಎರಡನೇ ತುಕುಡಿ ಈ ತುಕುಡಿಯ ನಾಯಕರು
श्री मंजुनाथ एरसाई बीदर इवर नेतृत्व पोलिस ईतुकुडिया नायक श्री कुमारी संगीता पीएसआई रवर नेतृत्व में पोलिस ध्वज दिनाचरण नम पोलिस इलाके घटक आचरण स्वीक नम पोलिस इलाके धन्यवाद अर्पे नायक श्री भरत नेतृत्व एरने ईतुकुडिया नायक श्री मंजुनाथ एरएसआई इवर नेतृत्व में मूरने ईतुकुडिया नायक श्री मसीम पटेल पीएसआई रवर नेतृत्व में महिला नागरिक पोलिस ईतुकुडिया नायक कुमारी संगीता पीएसआई रवर नेतृत्व में चप्पाले मूलक प्रोत्साहिस विनंतिसिकोळ्ळुत्ते ಪಡೆಗೆ ಹಣವನ್ನು ಹಂಚಲಾಗುತ್ತದೆ ಇದರಲ್ಲಿ ಅರ್ಧ ಭಾಗ ನಮ್ಮ ಪೊಲೀಸ್ ನಿವೃತ್ತ ಅಧಿಕಾರಿಗಳ ಕಲ್ಯಾಣ ನಿಧಿಗಾಗಿ ನೀಡಲಾಗುತ್ತದೆ ಹಾಗಾಗಿ ನಮ್ಮ ಪೊಲೀಸ್ ಎಲ್ಲ ಅಧಿಕಾರಿಗಳು ಪೊಲೀಸ್ ಧ್ವಜ ದಿನಾಚರಣೆ ಇವತ್ತು ಸಾಂಕೇತಿಕವಾಗಿ ಮಾಡ ಶ್ರೀ ಶಿವಶಂಕರ್ ಅವರು ಈ ಪೊಲೀಸ್ ಧ್ವಜವನ್ನು ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಪೊಲೀಸ್ ಅಧೀಕ್ಷಕರಾದ ಶ್ರೀ ಡಿ ಕಿಶೋರ್ ಬಾಬು ಸರ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅದೇ ರೀತಿಯಾಗಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಮಹೇಶ್ ಮೇಘಣ ಸರ್ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಈಗಾಗಲೇ ಪೊಲೀಸ್ ಧ್ವಜಗಳ ಒಂದು ಬಿಡುಗಡೆಯನ್ನ ಮಾಡಿದ್ದಾರೆ ಪೊಲೀಸ್ ಧ್ವಜ ದಿನಾಚರಣೆ ನಿಮಿತ್ತವಾಗಿ ಪೊಲೀಸ್ ಧ್ವಜಗಳ ಮಾರಾಟ ಕೂಡ ಮಾಡಲಾಗುತ್ತದೆ ಸ್ವಾಗತ ಭಾಷಣ ಮಾನ್ಯ ಪೊಲೀಸ್ ಅಧೀಕ್ಷಕರು ಡಿ ಕಿಶೋರ್ ಬಾಬು ಐಪಿಎಸ್ ರವರಿಂದ ನಡುವೆ ಸಮರಸ ಇಲ್ಲದ ಅಂತಹ ಪರಿಸ್ಥಿತಿಯು ಸಹ ನಿಭಾಯಿಸಬಹುದಾಗಿದೆ ಕೆಲ ಹಂತದಲ್ಲಿ ಪೊಲೀಸ್ ಅಧಿಕಾರಿಗಳು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕೆಂದು ನನ್ನ ಅನಿಸಿಕೆ ಆಗಿದೆ ಪೊಲೀಸ್ ಸೇವೆಯಲ್ಲಿ ನಿಷ್ಪಕ್ಷ ಧೈರ್ಯದಿಂದಲೇ ಕೂಡಿ ಸೇವೆಯಾಗಿ ಸಮಾಜಮುಖಿ ಸೇವೆಗಳಲ್ಲಿ 112 ಹಾಗೂ ಇತರೆ ಸೇವೆಗಳನ್ನು ನಮ್ಮ ಕಷ್ಟ ನಷ್ಟಗಳಿಗೆ ತಕ್ಷಣವೇ ಸ್ಪಂದನೆ ಮಾಡಿ ಯೋಜನೆಗಳು ಆಗಿದ್ದು ಯಶಸ್ವಿ ಸಹ ಆಗಿವೆ ನಿವೃತ್ತ ಪೊಲೀಸ್ ಮತ್ತು ಅವರ ಕುಟುಂಬದವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸಕಾಲದಲ್ಲಿ ನೀಡಬೇಕು ಬೇಕಾಗಿ ಕೋರಲಾಗಿದೆ ಈ ಮಾತುಗಳು ಈಗಾಗಲೇ ಜಿಲ್ಲೆಯಲ್ಲಿ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಪೊಲೀಸ್ ಗೆಸ್ಟ್ ಹೌಸ್ ಸೌಲಭ್ಯ ಟೆನ್ನಿಸ್ ಕೋರ್ಟ್ ಮತ್ತು ಸ್ಟೇಡಿಯಂ ಫ್ರೀ ಮೆಡಿಕಲ್ ಮತ್ತು ಹೆಲ್ತ್ ಚೆಕಪ್ ಸೆಂಟರ್ ಯೋಗ ಕೇಂದ್ರ ಪೊಲೀಸ್ ಜಿಮ್ ಕಂಪ್ಯೂಟರ್ ತರಬೇತಿ ಕೇಂದ್ರ ಪೊಲೀಸ್ ಲೈಬ್ರರಿ ಮೆಡಿಕಲ್ ಮತ್ತು ಶಿಕ್ಷಣ ಸಹಾಯಕ್ಕಾಗಿ ಸಹಾಯಧನ ಹಂಚಿಕೆ SSLC ಮತ್ತು PEC ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕ ಗಳಿಸಿದ ಪೊಲೀಸ್ ಮಕ್ಕಳಿಗೆ ಬಹುಮಾನ ಪೊಲೀಸ್ ಕುಟುಂಬದವರಿಗೆ ಅನುಕೂಲಕ್ಕಾಗಿ ಶುದ್ಧ ಕುಡಿಯುವ ನೀರಿನ RO ಪ್ಲಾಂಟ್ ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರಿಗೆ ಪೊಲೀಸ್ ಸಬ್ಸಿಡರಿ ಕ್ಯಾಂಟೀನ್ ಸೌಲಭ್ಯ ನಿವೃತ್ತ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಆರೋಗ್ಯ ಭಾಗ್ಯ ಸೌಲಭ್ಯ ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರಿಗೆ ಪೊಲೀಸ್ ಗುರುತಿನ ಚೀಟಿ ಸೌಲಭ್ಯ ಮತ್ತು ಕಚೇರಿ ವ್ಯವಸ್ಥೆ ಮಾಡಲಾಗಿದೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕ್ಷೇಮಕ್ಕಾಗಿ ಇಲಾಖೆ ವತಿಯಿಂದ ಈ ಸಹಕಾರಗಳನ್ನು ಸೇವೆಯಲ್ಲಿರುವ ಮತ್ತು ನಿವೃತ್ತಿ ಅಧಿಕಾರಿಗಳವರಿಗೆ ಒದಗಿಸುತ್ತಿದ್ದೇವೆ ಮುಂಬರುವ ದಿನಗಳಲ್ಲಿಯೂ ಸಹ ನಿವೃತ್ತ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಲ್ಯಾಣಕ್ಕಾಗಿ ಇನ್ನೂ ಹೆಚ್ಚಿನ ಕಲ್ಯಾಣ ಕಾರ್ಯಕ್ರಮಗಳನ್ನು
ಜಿಲ್ಲಾ ಪೊಲೀಸ್ ವತಿಯಿಂದ ಸಾಧ್ಯವಾದಷ್ಟು ಅನುಕೂಲಗಳನ್ನು ಮಾಡಿಕೊಡಲು ಪ್ರಯತ್ನಿಸಲಾಗುವುದು. ನಮ್ಮ ಅತಿಥ್ಯವನ್ನು ಸ್ವೀಕರಿಸಿದ್ದಕ್ಕೆ ಶ್ರೀ ಶಿವಶಂಕರ್ ನಿವೃತ್ತ ಪಿಎಸ್ಐ ಅವರಿಗೆ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿಯಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅಮೂಲ್ಯವಾದ ಮಾರ್ಗದರ್ಶನ ನೀಡಿದ್ದಕ್ಕೆ ಮಾನ್ಯ ಪೊಲೀಸ್ ಅಧೀಕ್ಷಕರವರಿಗೆ ನನ್ನ ವೈಯಕ್ತಿಕ ಹಾಗೂ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸದರಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕ್ರೀಡಾಂಗಣವನ್ನು ಸುಂದರವಾಗಿ ಸಜ್ಜುಗೊಳಿಸಿರುವ ಡಿಆರ್ ಘಟಕದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು. ಜಿಲ್ಲಾ ವಿಮಾ ಅಧಿಕಾರಿ ರಾಜಶೇಖರ್ ಗೌಡ ಅಮಾನತು ಖಂಡಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯು ನಗರದಲ್ಲಿ ಪ್ರತಿಭಟನೆ ನಡೆಸಿತ್ತು. ನಗರ ಅಂಬಿಟು ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ರ್ಯಾಲಿ ನಡೆಸಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಬರೆದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶ್ರೀವಂತ್ ಅವರಿಗೆ ಮನವಿ ಸಲ್ಲಿಸಿದರು. ಉಪನಿರ್ದೇಶಕ ಹುದ್ದೆ ತಪ್ಪಿಸಲು ವಿಮಾ ಇಲಾಖೆ ನಿರ್ದೇಶಕಿ ಕೆ ಸಾವಿತ್ರಿ ಅವರು ಉದ್ದೇಶಪೂರ್ವಕವಾಗಿ ಗೌರವ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿದ್ದಾರೆ ಎಂದು ದೂರಿದರು. ಗೌರೆ ಅವರು 2019 ಇವರಿಗೆ ಜಿಲ್ಲಾ ವಿಮೆ ಅಧಿಕಾರಿಗಳ ರಾಜ್ಯದ ಹಾಗೂ ಕಲ್ಯಾಣ ಕರ್ನಾಟಕ ಜ್ಯೇಷ್ಠತಾ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಆದರೂ ಅವರಿಗೆ ಬಡ್ತಿ ನೀಡಿಲ್ಲ. ಕಿರಿಯರನ್ನು ಬಡ್ತಿಗೆ ಪರಿಗಣಿಸಲಾಗಿದೆ. ಸಾವಿತ್ರಿ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ. ದಲಿತ ಅಧಿಕಾರಿಗಳಿಗೆ ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು. ಗೌರವಾಧ್ಯಕ್ಷ ಪ್ರಾಮಾಣಿಕ ಅಧ್ಯಕ್ಷರೇ ಆಗಿದ್ದಾರೆ. ಸಿಬ್ಬಂದಿ ಕೊರತೆ ಮಧ್ಯೆಯೂ ಜಿಲ್ಲಾ ವಿಮೆ ಅಧಿಕಾರಿ ಕಚೇರಿ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಹೀಗಾಗಿ ಅಮಾನತು ಆದೇಶ ಹಿಂಪಡೆದು ಅವರನ್ನು ಬೀದರ್ ಜಿಲ್ಲಾ ವಿಮಾ ಅಧಿಕಾರಿ ಹುದ್ದೆಯಲ್ಲಿ ಮುಂದುವರಿಸಬೇಕು. ಸಾವಿತ್ರಿಯವರ ಅವಧಿಯಲ್ಲಿನ ಭ್ರಷ್ಟಾಚಾರ ಅಧಿಕಾರ ದುರ್ಬಳಕೆ ಕುರಿತು ಭ್ರಷ್ಟಾಚಾರ ನಿಗ್ರಹ ದಳದಿಂದ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಸಮಿತಿಯ ಗೌರವಾಧ್ಯಕ್ಷ ತಿಪ್ಪಣ್ಣ ಶಿವಪುರೆ, ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಾಂಬ್ಳೆ, ಪ್ರಧಾನ ಕಾರ್ಯದರ್ಶಿ ಗಣಪತಿ ಭಕ್ತ, ರಾಜ್ಯ ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ಪಾಂಡುರಂಗ ಬೆಲ್ದಾರೆ, ಅನುದಾನಿತ ಎಸ್ಸಿ ಎಸ್ಟಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ಗೋವಿಂದ ಪೂಜಾರಿ, ಶೋಷಣ ಅಧಿಕಾರಿಗಳ ಸಂಘದ ರಾಜ್ಯ ಅಧ್ಯಕ್ಷ ರಾಜ್ಕುಮಾರ್ ಮಾಳಗಿ, ನೌಕರರ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರಾದ ವೈಜನಾಥ್ ಸಾಗರ್, ನಾಗೇಂದ್ರನಾಥ್ ಸಿಂಗೋಡೆ, ಸುರೇಶ್ ಠಾಳೆ, ವಿಜಯಕುಮಾರ್, ಡಾಕ್ಟರ್ ಕಾಶಿನಾ ಚಲ್ವ, ರಾಜಪ್ಪ ಗುನ್ನಳ್ಳಿ, ಶಿವಕುಮಾರ್ ಸದಾಫುಲ್ಲೆ, ಶಿವರಾಜ್ ಬಿರದರ್, ರಾಜು ಸಾಗರ್, ವಿಷ್ಣುಕಾಂತ್ ಠಾಕೂರ್, ಭೀಮಣ್ಣ ಕೊಂಕಣೆ, ಸಂಜು ಬಿ ಸೂರ್ಯವಂಶಿ, ಎಂಎಸ್ ಮನೋಹರ್, ಸೂರ್ಯಕಾಂತ್ ಸಿಂಗೆ, ವಿಠಲ್ ದಾಸ್ ಪ್ಯಾಗೆ, ಸುಮಂತ್ ಕಟ್ಟಿಮನಿ, ಮಾರುತಿ ಪೂಜಾರಿ ಮೊದಲಾದವರು ಪಾಲ್ಗೊಂಡಿದ್ದರು. ಸಮುದಾಯದಲ್ಲಿ ಸೇವಾನಿಷ್ಠ ದಕ್ಷತೆ ಹಾಗೂ ಪ್ರಾಮಾಣಿಕ ಇರುವ ಅಧಿಕಾರಿಗಳು ಸಿಗುವುದೇ ಅಪರೂಪ. ಅದರಲ್ಲಿ ಬೀದರ್ ಜಿಲ್ಲೆಯ ವಿಮಾಧಿಕಾರಿಗಳು ಕಚೇರಿಗೆ ಜಿಲ್ಲೆಯಲ್ಲಿ ನೀವೇ ರಾಜರಿದ್ದೀರಿ, ಅದಕ್ಕೆ ಪ್ರಜಾಗಳಿಗೆ ಅಥವಾ ನಿಮ್ಮ ಸಬಾರ್ಡಿನೇಟ್ ಆಫೀಸರ್ಸ್ ಏನಿರ್ತಾರಲ್ಲ, ಆಫೀಸರ್ಸ್ ಏನಿರ್ತಾರಲ್ಲ, ಅವರಿಗೆ ನೀವು ಆಸ್ ಪರ್ ಸಿ ಸಿ ಅವರು ಅಥವಾ ಕೆ ಸಿ ಎಸ್ ಆರ್ ಮುಖ ಪ್ರಕಾರೇ ಆ್ಯಕ್ಷನ್ ಮಾಡಬೇಕು ನೀವು. ಸೊ ವಿತೌಟ್ ಗಿವಿಂಗ್ ದಿ ನೋಟಿಸ್ ಅಥವಾ ವಿತೌಟ್ ಪ್ರೀಮ್ ಫೇಸ್ ಇನ್ಕ್ವೈರಿ ಇಲ್ಲದೇ
केजेआरडी डायरेक्टर श्रीमती सावित्रीबाई मीटिंग बरल कसी पीटिके बरदु ಯಾವಾಗ ಸಸ್ಪೆನ್ಷನ್ ನೀವು ಮಾಡ್ತಿರಂದ್ರೆ ಪ್ರಿಯಾಂಬಲ್ ಬರೀತೀರಿ ಪ್ರಿಯಾಂಬಲ್ ನಲ್ಲಿ ಬರೀ ನೀವು ಮೀಟಿಂಗ್ ಬಂದಿಲ್ಲ ಅಂತ ಒಂದೇ ರೀಸನ್ ಹೇಳಿ ಅವರಿಗೆ ಸಸ್ಪೆನ್ಷನ್ ಮಾಡಿದಿರಿ ಒಂದು ವೇಳೆ ಮೀಟಿಂಗ್ ಇದೆ ಅಂತ ಕಸಿ ಪೂರ್ವಭಾವಿ ನೀವರ ಲೆಟರ್ ಕಳಿಸ್ಕೊಡ್ಬೇಕಾಗಿತ್ತು ಅಥವಾ ಮೆಸೇಜ್ ಕೊಡಬೇಕಾಗಿತ್ತು ಅದು ನೀವು ಕೊಟ್ಟಿಲ್ಲ ಆದರೆ ಈ ನಮ್ಮ ಏನು ವ್ಯಕ್ತಿ ಇದ್ದಾರೆ ಪ್ರಾಮಾಣಿಕ ವ್ಯಕ್ತಿ ಇದ್ದಾನೆ ಈ ಪ್ರಾಮಾಣಿಕ ವ್ಯಕ್ತಿಗೆ ಸೀನಿಯಾರಿಟಿ ಲಿಸ್ಟ್ನಲ್ಲಿ ಸ್ಟೇಟ್ನಲ್ಲಿ ಮೊದಲನೇ ನಂಬರ್ ಇದೆ ಸೊ ಇವನ ಪ್ರಮೋಷನ್ವನ್ನು ಡಿಲೀಟ್ ಮಾಡ್ಲಕ್ಕ ಇದು ಕುತಂತ್ರ ಮಾಡಿದಾರ ಇದು ತಮ್ಮ ಗಮನಕ್ಕೆ ತರು ಬಯಸುತ್ತೇವೆ ಒಂದು ಪ್ರಾಮಾಣಿಕ ದಕ್ಷ ಆಡಳಿತ ಅಧಿಕಾರಿಯನ್ನು ವಿನಾಕಾರಣ ಅವರ ಒಂದು ಬಡ್ತಿಯನ್ನು ಹಿಂಪಡೆಯುವ ಗೋಸ್ಕರವಾಗಿ ಮಾನ್ಯ ಶ್ರೀಮತಿ ಸಾವಿತ್ರಿ ಮೇಡಮ್ ಅವರು ಈ ಒಂದು ದುಸಾಹಸಕ್ಕೆ ಕೈ ಹಾಕಿದ್ದಾರೆ ಅದಕ್ಕೆ ಅವರನ್ನು ಖಂಡಿಸುತ್ತಾ ಪುನಃ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀನಿ ಅಂದರೆ ಪುನಃ ರಾಜಶೇಖರ್ ಗೌರಿ ಅವರನ್ನು ಪುನಃ ಅವರ ಹುದ್ದೆಯಲ್ಲಿ ಮುಂದುವರಿಸಲು ಆದೇಶಿಸಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ವಿನಾಕಾರಣ ಯಾವುದೇ ಇದು ಇಲ್ಲದೇ ಅವರು ಅಮಾನತು ಮಾಡಿದ್ದಾರೆ ನಿಷ್ಠಾವಂತ ಅಧಿಕಾರಿ ಬಹಳಷ್ಟು ಬೀದರ್ ಜಿಲ್ಲೆಗೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ 16 ಸಿಬ್ಬಂದಿ ಇದ್ದರೂ ಕೂಡ ಕೇವಲ 3 ಸಿಬ್ಬಂದಿ ಮೇಲೆ ಅನೇಕ ನೌಕರರ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದಾರೆ ಅಂಥ ವ್ಯಕ್ತಿಗೇನದ ಇವತ್ತು ಉದ್ದೇಶ ಬಡ್ತಿ ನಿರ್ದೇಶಕರಾಗಿ ಬಡ್ತಿ ಹೊಂದಬೇಕಾದ ಸಮಯದಲ್ಲಿ ಅವರಿಗೇನದ ಅಮಾನತು ಮಾಡಿ ಅವರು ಬಡ್ತಿಯನ್ನು ಇದು ಮಾಡಿ ತಡೆ ಹಿಡಿದಿದ್ದಾರೆ ಅಂಥ ನಿಷ್ಠಾವಂತ ಅಧಿಕಾರಿಗೆ ಬಡ್ತಿ ಅವರ ಅಮಾನತು ಆದೇಶವನ್ನು ಇನ್ನು ಪಡೆದು ಬಡ್ತಿ ನೀಡಬೇಕಂತ ಹೇಳಿ ನಾ ವಿನಂತಿ ಮಾಡಿಕೊಡ್ತೇನೆ ಕೇವಲ ಒಂದೇ ಉದ್ದೇಶ ಇದೆ ಅವರು ಹಿರಿತನ ಪಟ್ಟಿಯಲ್ಲಿ ಮೊದಲಿಗರಾಗಿರ್ತಾರೆ ರಾಜ್ಯದ ಸಾಮಾನ್ಯ ಪಟ್ಟಿಯಲ್ಲೂ ಕೂಡ ಅವರು ಸೀರಿಯಲ್ ನಂಬರ್ 1 ಅಲ್ಲಿದ್ದಾರೆ ಅದು ಕಲ್ಯಾಣ ಕರ್ನಾಟಕದ ಈ ಪಟ್ಟಿಯಲ್ಲೂ ಕೂಡ ಮೊದಲಿಗರಾಗಿದ್ದಾರೆ ಈ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಬಡ್ತಿ ಬರೋದನ್ನು ತಪ್ಪಿಸಬೇಕು ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ಉನ್ನತ ಹುದ್ದೆಗೆ ಹೋಗಬಾರ್ದು ಅನ್ನುವ ಏಕೈಕ ಕಾರಣ ಒಂದು ವೇಳೆ ಸಭೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ಮನುಷ್ಯನಿಗೆ ಯಾವೊಬ್ಬ ನೌಕರಾಗಲಿ ಒಬ್ಬ ಪ್ರಜೆ ಆಗಲಿ ಏನಾದರೂ ಸಮಸ್ಯೆಗಳಿರುತ್ತೆ ಕೌಟುಂಬಿಕ ಸಮಸ್ಯೆ ಇರ್ಬೋದು ಅವರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಏನಾದರೂ ಅನಾಹುತಗಳು ಆಗಿರಬಹುದು ಕನಿಷ್ಠ ಒಂದು ಸೌಜನ್ಯಕ್ಕಾದರೂ ಒಂದು ನೋಟಿಸನ್ನು ಕೊಟ್ಟು ಅವರಿಂದ ಒಂದು ವಿವರಣೆಯನ್ನು ಪಡೆದೆ ಏಕಪಕ್ಷೀಯವಾಗಿ ಇದನ್ನು ಮಾಡಿರ್ತಕ್ಕಂಥದ್ದು ಒಂದು ದೌರ್ಜನ್ಯದ ಕ್ರಮ ದುರಾಳಿತದ ಕ್ರಮ ಅಂತ ಹೇಳಿಬಿಟ್ಟು ಈ ಒಂದು ಕ್ರಮಕ್ಕೆ ನಾವು ಸಮಸ್ತ SC ST ನೌಕರರ ಸಮಾನ್ಯ ಸಂಘದ ಪರವಾಗಿ ಈ ಕ್ರಮವನ್ನು ಖಂಡಿಸ್ತಾ ಈಗೇನಾದೆ ಅವರನ್ನು ಅಮಾನತು ಮಾಡಿರ್ತಕ್ಕಂಥ ಆದೇಶವನ್ನು ಹಿಂಪಡೆದು ಒಬ್ಬ ದಕ್ಷ ಅಧಿಕಾರಿಯನ್ನು ಅವರಿಗೆ ಒಂದು ಸೇವೆ ಮಾಡಿರ್ತಕ್ಕಂಥದಕ್ಕೆ ಸರ್ಕಾರ ಬೆಂಬಲ ಮಾಡಬೇಕು ಏನು ಅವರು ಉಪನಿರ್ದೇಶಕರು ಮಾಡಿರ್ತಕ್ಕಂಥ ಆದೇಶವನ್ನು ಹಿಂಪಡೆಯೋದಕ್ಕೆ ಮೇಲಾಧಿಕಾರಿಗಳು ತಕ್ಷಣದಲ್ಲಿ ಆದೇಶವನ್ನು ಮಾಡಿ ಆದೇಶ ಹಿಂಪಡೆದು ಈ ಸಂದರ್ಭದಲ್ಲಿ ನ್ಯಾಯನ ಕೊಡಬೇಕಂತ ಸಂದರ್ಭದಲ್ಲಿ ಮನೆ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಬೀದರ್ ಮೂಲದ ಶಫಿಯುದ್ದೀನ್ ಅನ್ನು ಬಂಧಿಸಿ ವಿಚಾರಣೆ ನಡೆಸಿದ ಗಾಂಧಿನಗರ ಠಾಣೆಯ ಪೊಲೀಸರು ಸುಮಾರು 1 ಕೆಜಿ ಬಂಗಾರದ ಆಭರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕಿಶೋರ್ ಬಾಬು ಅವರು ನಗರದ ವಿವಿಧ 15 ಮನೆಗಳಲ್ಲಿ ಕಳ್ಳತನ ಮಾಡಿದ ಈತನಿಂದ 42 ಲಕ್ಷ ರೂಪಾಯಿ ಬೆಲೆ ಬಾಳುವ 840 ಗ್ರಾಮ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದರು ವರಿಷ್ಠಾಧಿಕಾರಿಗಳಾದ ಕಿಶೋರ್ ಬಾಬು ಅವರು ನಗರದ ವಿವಿಧ 15 ಮನೆಗಳಲ್ಲಿ ಕಳ್ಳತನ ಮಾಡಿದ ಈತನಿಂದ 42 ಲಕ್ಷ ರೂಪಾಯಿ ಬೆಲೆ ಬಾಳುವ 840 ಗ್ರಾಮ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಹೇಳಿದರು ಪ್ರಕರಣಗಳನ್ನು ಭೇದಿಸುವಲ್ಲಿ PS PKM ಸತೀಶ್ ಪ್ರೊಬೇಷನರಿ DSP ಬಲ್ಲಪ್ಪ ನಂದಗಾವಿ ಗಾಂಧಿಗಂಜ್ ಇನ್ಸ್ಪೆಕ್ಟರ್ GS ಬಿರದರ್ ಗ್ರಾಮೀಣ CPI ಶ್ರೀಕಾಂತ್ ಅಲ್ಲಪುರೆ ASI ಅಶೋಕ್ ಕೋಟೆ ಹಾಗೂ ಸಿಬ್ಬಂದಿ ನವೀನ್ ಅಶೋಕ್ ನೀಲಕಂಠ ರಾಜ್ಕುಮಾರ್ ಚಿಕ್ಕಬಸೆಯವರ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕಿಶೋರ್ ಬಾಬು ಅವರು ಶ್ಲಾಘಿಸಿದ್ದಾರೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಉಗಾದಿ ಹಬ್ಬದ ಶುಭಾಶಯಗಳು
ವರ್ಷ ಜಾಸ್ತಿ ಮಿಸ್ಸಿಂಗ್ ಕೇಸಸ್ ಫೇಸ್ ಆಗ್ತಾ ಇಪ್ಪತ್ತರಲ್ಲಿ ಪ್ರಕರಣಗಳಲ್ಲಿ 2018 2021 ಟೋಟಲ್ 15 ಪ್ರಕರಣಗಳನ್ನು ನಮ್ಮ DSP DYSP ಸತೀಶ್ ಅವರು ಮತ್ತು ನಮ್ಮ ಪ್ರೊಬೇಷನರ್ DYSP ಬಲ್ಲಪ್ಪ ಅವರು ಅವ್ರ ಜೊತೆ ನಮ್ಮ ಗಾಂಧಿಗಂಜ್ ಇನ್ಸ್ಪೆಕ್ಟರ್ ಬಿರಾದರ್ ಅವರು ರೂರಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಅವರು ಮತ್ತು ಸೈಯದ್ ಪಟೇಲ್ ASI ಅವರು ಅಶೋಕ್ ASI ಅವರು ಆಮೇಲೆ ನಮ್ಮ ಸಿಬ್ಬಂದಿ ನವೀನ್ ಅಶೋಕ್ ಮೇಲಕಂಠ ಅವರು ಇವರೆಲ್ಲ ರಾಜ್ಕುಮಾರ್ ಇವರ ತಂಡ ಇವರ್ಯಾರು ಆರೋಪಿ ಇದ್ದಾರೆ ಶಫಿ ಈ ಶಫಿ ಅನ್ನೋನು ನಮ್ಮಲ್ಲಿ MOB ಇದ್ದಾರೆ ಇವನು ಒಬ್ಬನೇ ಮಾಡಿದ್ದ 15 ಕಳ್ಳತನಗಳು ಅದರಲ್ಲಿ ರಿಕವರಿ ಆಗಿದ್ದು 840 ಗ್ರಾಮ್ 840 ಗ್ರಾಮ್ಸ್ ವರ್ತ 42 ಲ್ಯಾಕ್ಸ್ ಇದನ್ನು ರಿಕವರಿ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ರಿಕವರಿ ಆಗಿದೆ. ಅದಕ್ಕಾಗಿ ನಮ್ಮ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಗಳು ಮಾಡಿದ್ದ ಈ ರಿಕವರಿಗೆ ನಾವೆಲ್ಲ ಕೂಡ ಹೆಮ್ಮೆ ಆಗ್ತಾ ಇದೆ. ಬೌಗಿ ಗ್ರಾಮದಲ್ಲಿ ಜಮೀನು ಆಸ್ತಿಗಾಗಿ ಚಿಕ್ಕಪ್ಪನ್ನು ಹಿಗ್ಗಾಮುಗ್ಗವಾಗಿ ಥಳಿಸಿದ ಶಹೋದ್ದೀನ್ ವಿರುದ್ಧ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆರೋಪಿಯ ಚಿಕ್ಕಪ್ಪ ಜಬ್ಬರ್ ಅಲಿ ಸುಲೇಮಾನ್ ಅವರು ಪೊಲೀಸರಿಗೆ ಹೇಳಿಕೆ ನೀಡಿದರು. ಬೀದರ್ ತಾಲೂಕಿನ ಬೌಗಿ ಗ್ರಾಮದ ನಿವಾಸಿಯಾಗಿರುವ ನಾನು ಜಬ್ಬರ್ ಅಲಿ ಸುಲೇಮಾನ್ ನನಗೆ ನನ್ನ ಅಣ್ಣನ ಮಗನಾಗಿರುವ ಶಮುದ್ದೀನ್ ಖುರ್ಷದ್ ನನಗೆ ಹೊಲ ಕೊಡು ಎಂದು ಮನಸ್ಸಿಗೆ ಬಂದ ಹಾಗೆ ಹೊಡೆದು ಮೈಯನ್ನು ಗಾಯಗೊಳಿಸಿರುವನು. ನನ್ನ ಹೆಸರಿನ ಮೇಲಿರೋ ಹೊಲವನ್ನು ನನಗೆ ಕೊಡಲಾರದೆ 1.5 ವರ್ಷದವರೆಗೆ ಬೆಳೆ ಬೆಳೆದ ದುಡ್ಡನ್ನು ಸಹ ನನಗೆ ಕಟ್ಟಿರುವುದಿಲ್ಲ. ನಾನು 4-5 ತಿಂಗಳಿಂದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಹೋಗಿ ದೂರು ಸಲ್ಲಿಸಿದರು. ಯಾರೂ ನನ್ನ ಸಮಸ್ಯೆಯನ್ನು ಬಗೆಹರಿಸುತ್ತಿಲ್ಲ. ದಯಮಾಡಿ ಪೊಲೀಸ್ ಇಲಾಖೆಗೆ ತಿಳಿಸುವುದೇನೆಂದರೆ ನನ್ನ ಹೊಲ ಹಾಗೂ ದೀಡ ವರ್ಷದಲ್ಲಿ ಬೆಳೆದು ಬಾರಿದ ಹಣವನ್ನು ನನಗೆ ಕೊಡಬೇಕೆಂದು ಪೊಲೀಸ್ ಠಾಣೆಗೆ ತಿಳಿಸುತ್ತೇನೆ ಎಂದರು. ಇದು ಇಲ್ಲಿ ಗಾಡಿ ಮೇಗಿನ ಬಿದ್ದರು ಸರ್. ಅವ್ರೇನದ ಅಂದ್ರೆ ಸ್ವಲ್ಪ 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 ಕೆದರಿ ಶುಗರ್ ಜಾಸ್ತಿ ಇತ್ತು. ಅವ್ರೇನದ ಅಂದ್ರೆ ಬಳ್ಳೆ ಕಡ್ದಾಗ್ರು ಅಂತ. ಇದಕ್ಕೇನದ ಅಂದ್ರೆ ಇಲ್ಲಿ ಮುಳ್ನಟ್ರ ಸರ್, ಇಲ್ಲಿ ಏನದ ಅಂದ್ರೆ ಆಪರೇಷನ್ ಮಾಡಿದ್ರು. 2 ದಿವಸದಾಗ ಗ್ಯಾಂಗ್ರಿನ್ ಮೇಲೆ ಹಾಕ್ಯದಪ್ಪ ಅಂತೇಳಿ ಅವ್ರು 2 ಬಳ ತೆಗೆದ್ರು. ಈ ರೀತಿ ಏನದ ಅಂದ್ರೆ ನಮ್ಗೆ ಇದು ಮಾಡಿದ್ರೆ ಸರ್, ಇದು ನನಗೇನದ ಅಂದ್ರೆ ಹಿಂಗೆ ಕಿಸ್ದಾಗ ಕೈ ಹಾಕಿ ರೂಪಾಯಿನೂ ಇದ್ದು ಮತ್ತೆ ಏನದ ಅಂದ್ರೆ ನಾನು ಫೋನ್ ತಕ್ಕೊಂಡಣ. ಮತ್ತೇನದ ಅಂದ್ರೆ ನನಗೆ ಈ ಸುಮಾರು ಏನದ ಅಂದ್ರೆ ಭಾಳಷ್ಟು ಏನದ ಅಂದ್ರೆ ಹೊಡೆದೇನದ ಅಂದ್ರೆ ಇದು ಭಾಳ ಬೇನಿದೆ ಸರ್. ಇದು ನಾನಂದವನಿಗೆ ನಮ್ಮ ಹೊಲ್ದಾಗ ಏನದ ಅಂದ್ರೆ ಇಷ್ಟೇ ಆಡ್ರದಪ್ಪ, ಇದು ನಮ್ಮ ಅಣ್ಣನ ಮಗ ಏನದ ಅಂದ್ರೆ ನಮ್ಮ ಹೊಲ್ದಾಗ ನಾನು ಏನದ ಅಂದ್ರೆ ಹೋಗಿದ್ದ, ಅವ ಏನದ ಅಂದ್ರೆ ನೀರು ಕಟ್ಲತ್ತಿದ್ದ, ಇದು ಇಷ್ಟೇ ಆಡ್ರದಪ್ಪ, ಮತ್ತು ನೀನದ ಅಂದ್ರೆ ನೀರು ಕಟ್ಟಬೇಡ, ಇದು ನ್ಯಾಯ ಆದ್ಮ್ಯಾಗ ಏನದ ಅಂದ್ರೆ ನೀನೇ ಮಾಡ್ಕೊಂಬಟ್ಟಿ ಅಂತೇಳಿ ಹೇಳಿದ್ರೆ ನನಗೇನದ ಅಂದ್ರೆ ಹೊಡೆದ್ರು ಸರ್. ಅದಕ್ಕೇನದ ಅಂದ್ರೆ ನಾ ಎಲ್ಲಿ ಹೋದ್ರೂ ಏನದ ಅಂದ್ರೆ ಈಗ ನನಗೆ 4-5 ತಿಂಗಳಿಂದ ಏನದ ಅಂದ್ರೆ ಎಲ್ಲಿ ನ್ಯಾಯ ಸಿಗಲ್ಲ ಹೊಂಟದ. ಶಂಶುದ್ದೀನ್ ತಂದೆ ಖುರ್ಷಿದ್ ಬೌಗಿ, ಮತ್ತೇನದ ಅಂದ್ರೆ ಅವ್ನು ನಮ್ಕಿನ ಮೊದಲು ಅವರೇ ಠಾಣಕ್ಕೆ ಹೋಗಿ ಏನದ ಅಂದ್ರೆ ಏನೇನು ಮಾಡ್ರೆ ಏನಿಲ್ಲ, ನಮ್ದು ಮೇಡಮ್ ಏನೂ ಕೇಳಕ್ಕೆ ತೇರಿಲ್ಲ ಅಂತೇಳ್ಕೊರಿ. ಈಗ ನಮಗದು 1 ವರ್ಷದ ಬೆಳೆ ಎಲ್ಲ ತೊಗೊಂಡ್ರು, ಮತ್ತೇನದ ಅಂದ್ರೆ ನಮಗೆ ಈ ರೀತಿ ಹೊಡ್ಲತ್ತರು, ನಮ್ಮ ಹೊಲ ನಮಗೆ ಬಿಡಿಸ್ಕೊಡಲು ಹೋಗ್ಯಾರ, ಅದಕ್ಕೇನದ ಅಂದ್ರೆ ಬಿಡಿಸ್ಕೊಡ್ಬೇಕು ಅಂಥೇಳಿ. ಹೊಲ ನನ್ನ ಹೆಸರ ಮ್ಯಾಗೆ ಅದ ಸರ್. ಅವ್ರೇನದ ಅಂದ್ರೆ ಸುಮ್ಮನೆ ದುಡ್ಡು ಕೊಡಬೇಕು ಅಂಥೇಳಿ ನನಗಲ್ಲಿ ಈಗ 1.5 ವರ್ಷದಿಂದ ಏನದ ಅಂದ್ರೆ ಕಾಡಿಸ್ತಾ ಇದ್ದಾರೆ. ಹೊಲ್ದಾಗ ಕೆನಾಲ್ ಹೋಗಿದ್ದ, ಅವ್ರ ಹೊಲ್ದಾಗ ಅವರು ಮಾಡ್ಕೋರಿ ಅಂದ್ರೆ ಮಾಡಲ್ಲಂತ, ನಂದೇನದ ಅಂದ್ರೆ ನೀ ಈಗ ಕೊಡು, ನಮ್ಮ ಬಂದಾಗ ನೀನು ಕೊಡ್ತೀವ ಅಂತೇಳಿ ಹೇಳಿ ನನಗೆ ಭಾಳಷ್ಟು ಕಾಡಿಸ್ತಾ ಇದ್ದಾರೆ ಸರ್. 1.5 ವರ್ಷದಿಂದ ಏನದ ಅಂದ್ರೆ ನಮ್ಮ ಬೆಳೆಗಳೆಲ್ಲ ತೊಗೊಂಡ್ರು, ಅದ್ರ ದುಡ್ಡು ಬೇಕು, ಮತ್ತು ಹೊಲ ಏನದ ಅಂದ್ರೆ ನನ್ನೇನದ ಅಂದ್ರೆ ಮಾಡ್ಕೊಳ್ಳ ಕೊಡ್ಬೇಕು ಅಂತ ಹೇಳಿದ್ರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.